ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಟೌನು ಈಶ್ವರಪ್ಪನವರು ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಮತ್ತು ಹದಿಮೂರಲ್ಲಿ ಸೋತ್ರು ಸೊ ಕೆ ಜೆ ಪಿ ಯಡಿಯೂರಪ್ಪ ಅವರು ಹೋಗಿದ್ದರಿಂದ ಇಲ್ಲಿ ಈಶ್ವರಪ್ಪನರಿಗೆ ಗೆಲ್ಲಕ್ಕಾಗಲಿಲ್ಲ ಸೊ ಅವರ ಶಕ್ತಿ ಏನಂತ ಗೊತ್ತಾಯ್ತು ಹದಿಮೂರಲ್ಲಿ ನನಗೆ ಯಾರು ಬಲ ಬೇಕು ಅಂತ ಈಗ ಹದಿನೆಂಟರಲ್ಲಿ ಈಶ್ವರಪ್ಪನವರು ಮತ್ತು ಬಿ ಜೆ ಪಿಯಿಂದ ಗೆದ್ದರು ಸುಮಾರು ನಲವತ್ತಾರು ಸಾವಿರ ಮತಗಳ ಅಂತರಿಂದ ಇಡೀ ಕಂಪೇರ್ ಟು ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಮತಗಳಿಂದ ಗೆದ್ದರು ಈಶ್ವರಪ್ಪನವರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈಶ್ವರವ್ರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಇದೆ ಅವರು ಮಿನಿಸ್ಟ್ರಿಯನ್ನು ಕಳ್ಕೊಂಡ್ರು ನಲವತ್ತು ಪರ್ಸೆಂಟ್ ಆರೋಪದ ಮೇಲೆ ಜೊತೆಗೆ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಂಡ್ರು ಈಶ್ವರಪ್ಪ ಅವರು ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾರೆ ಜೊತೆಗೆ ಬಿ ಜೆ ಪಿಯ ಒಂದು ಪ್ಲ್ಯಾನ್ ನೋಡಿದ್ರೆ ಗುಜರಾತ್ನ ಪ್ಲ್ಯಾನ್ನ ಗಮನಿಸಿದ್ದೇ ಆದರೆ ಹಿರಿಯರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅಲ್ಲಿ ಶಾಸಕರಿಗೆ ತುಂಬ ಜನಕ್ಕೆ ಟಿಕೆಟ್ ಕೊಡ್ತಿಲ್ಲ ಅಂತಾರೆ ಅದರಲ್ಲಿ ಈಶ್ವರಪ್ಪ ಹೆಸರು ಕೂಡ ಇದ್ದಂತೆ ಇದೆ ಆದರೂ ಕೂಡ ಈ ಕ್ಷಣಕ್ಕೆ ಈಶ್ವರಪ್ಪ ಅವರು ಕಂಟೆಸ್ಟ್ ಮಾಡಬಹುದು ಅಂತ ತಿಳ್ಕೊಂಡ್ರು ಕೂಡ ಅವರಿದ್ದಾರೆ ಆಮೇಲೆ ಇಂದ ಸುಂದ್ರೇಶ್ ಯೋಗೇಶು ಆಮೇಲೆ ಕೆ ವಿ ಪ್ರಸನ್ ಕುಮಾರ್ ಎಕ್ಸ್ ಎಮ್ ಎಲ್ ಎ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಜೆ ಡಿ ಇಂದ ಶ್ರೀಕಾಂತ್ ಇದ್ದಾರೆ ಮತ್ತೊಬ್ಬರಲ್ಲಿ ಅಲ್ಲಿ ಬಿ ಜೆ ಪಿಗೆ ಆಸ್ಪರೆಂಟ್ ಆಗಿದ್ದಾರೆ ಅವರು ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಪಕ್ಷೇತರವಾಗಿ ಬರಬಹುದು ಡಾಕ್ಟರ್ ಧನಂಜಯ್ ಸರ್ಜಿ ಅಂತ ಸೊ ಸಾಕಷ್ಟು ಈಗಾಗಲೇ ತುಂಬ ಕೆಲಸ ಮಾಡ್ತಿದಾರಂತೆ ಆ ಕ್ಷೇತ್ರದಲ್ಲಿ ಅವ್ರು ಸರ್ಜಿ ಅಂತ ಹಾಸ್ಪಿಟಲ್ ನಡೆಸ್ತಿದ್ದಾರೆ ತುಂಬ ಫೇಮಸ್ ಡಾಕ್ಟರ್ ಬೇರೆ ಅಲ್ಲಿ ಹಾಗಾಗಿ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲಂದ್ರೆ ಅವ್ರು ಕೊಡಬಹುದು ಅನ್ನೋ ಚರ್ಚೆ ಆಗ್ತಿದೆ ಈ ಕ್ಷಣಕ್ಕೆ ನಮ್ಮ ಸರ್ವೆಯಲ್ಲಿ ಸದ್ಯಕ್ಕೆ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಏನು ಶಿವ ಈಶ್ವರಪ್ಪ ಟಿಕೆಟ್ ಕೊಡ್ತಾರ ಈ ಹೆಣ್ಣಿನ ಹೆಜ್ಜೆ ಮೀನಿನ ಹೆಜ್ಜೆ ಹೆಣ್ಣಿನ ಮರ್ಮ ಹಾಗೆ ಬಿಜೆಪಿ ಹೈಕಮಾಂಡ್ ಮೂರ್ನು ಕನ್ನಡಿಗಲ್ಲ ಬಿಜೆಪಿಯವ್ರಂಥ ಅವ್ರಿಗೆ ಓದುವಂತ ಕಳಿಸ್ತಾರ ಹಂಗೆ ನಡ್ಕೊಂಡು ಅತ್ಯಜ್ಜೆ ಹೋಗಲಿ ಅದನ್ನ ಕಿತ್ಕೊಂಡ್ ಇನ್ನೊಂದು ಕೊಡ್ತಾರೆ ಅವನ್ ಹಿಂಗೆ ಸಿಗ್ನಲ್ ಮಗ ನಿಂಗ್ ಟಿಕೆಟ್ ಮಗ ನಿಂಗ್ ಟಿಕೆಟ್ ನೀನ್ ಎಂ ಎಲ್ ಸಿನ್ಕೊಂಡು ಅವನು ಆ ಅಲ್ಲಿ ಚೇಂಜ್ ಬಿಜೆಪಿಯವ್ರನ್ನ ಅಷ್ಟು ಸುಲಭವಾಗಿ ಲೆಕ್ಕಾಚಾರಕ್ಕೆ ಬರಲ್ಲ ಬಿಕಾಸ್ ಅಮಿತ್ ಶಾ ಮೋದಿ ಇದೆಯಲ್ಲ ಕಂಪ್ಲೀಟ್ಲಿ ವಿಚಿತ್ರ ಬಟ್ ಶಿವಮೊಗ್ಗದಲ್ಲಿ ಹಿಂದುತ್ವ ಇವೆಲ್ಲ ಅವು ಇವು ಎಲ್ಲ ನೋಡ್ಕೊಂಡು ಬಿಜೆಪಿ ಪೂರಕವಾಗಿದೆ ಬಟ್ ಕಾಂಗ್ರೆಸ್ ಇಂದ ಗೆದ್ದಂತ ಈ ಹಿಂದೆ ಗೆದ್ದಂತ ಪ್ರಸನ್ನ ಕುಮಾರ್ ಸುಂದ್ರೆ ಲ ಟಿಕೆಟ್ ಕೇಳ್ತಾರೆ ಜೆಡಿಎಸ್ ಇಂದ ಶ್ರೀಕಾಂತ್ ಇದ್ದಾರೆ ಪ್ರಭಾವಿ ಲೀಡರ್ ಅವರು ಕೂಡ ಅಂಡ್ ಪಕ್ಷದ ಧನಂಜಯ್ ಸರ್ಜಿ ಚರ್ಚೆ ಆಗ್ತಾ ಇದೆ ಏನ್ ಬೇಕಾದ್ರೂ ಆಗಬಹುದು ಬಟ್ ಸದ್ಯಕ್ಕೆ ಇಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಬಿಜೆಪಿ ನೋಡನೆ ಕಾಯ್ದುಕೊಂಡಿದೆ ಆಮೇಲೆ ನಿಮ್ಗೆ ಗೊತ್ತಿರಲಿ ಯಡಿಯೂರಪ್ಪ ನಂತರ ಅನಂತ್ ಕುಮಾರ್ ರಾಷ್ಟ್ರ ರಾಜಕಾರಣ ರಾಜ್ಯದಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪ ನಂತರ ಇಲ್ಲಿ ಅಂತಂದ್ರೆ ಯಾರು ಈಶ್ವರಪ್ಪ ಅನ್ನೋರು ಮೊದ್ಲು ಯಡಿಯೂರಪ್ಪ ತನಗೆ ಸಿಕ್ಕಂತ ಅವಕಾಶದಲ್ಲಿ ರಾಜ್ಯ ಸುತ್ತಿದ್ರೆ ಈಶ್ವರಪ್ಪನೂ ಕೂಡ ಸುತ್ತಿದ್ರು ಆದ್ರೆ ಯಡಿಯೂರಪ್ಪ ಬಹುತೇಕ ನಾಯಕರನ್ನ ಹುಟ್ಟಾಕದ್ರೆ ಈಶ್ವರಪ್ಪ ಲೀಡರ್ ಹುಟ್ಟಾಕ್ಲಿಲ್ಲ ಪಿತ್ರಾರ್ಜಿತ ಆಸ್ತಿ ಅನ್ಕೊಟ್ರಿ ಈಶ್ವರಪ್ಪ ಐ ಯಡಿಯೂರಪ್ಪ ಆದ್ಮೇಲೆ ನಾನೇ ಸಿಎಂ ನಂದೇ ಅಂತ ನಾನೇ ಸಿಎಂ ಅಂತ ಪಿತ್ರಾರ್ಜಿತ ಆಸ್ತಿ ರೀತಿ ವಾವಿಸಿದ್ರು ಸಂಘಟನೆಯನ್ನ ಒಂದಂತಕ್ಕೆ ಆದ್ರೆ ಊರ್ ತುಂಬಾ ಓಡಾಡ್ಕೊಂಡು ಭಾಷಣ ಮಾಡೋದ್ರಾಗಲ್ಲ ಆ ಸಂಘಟನಾ ಚಾಕಚಕ್ಯತೆ ಅದಲ್ಲ ಅದು ಈಶ್ವರಪ್ಪನವ್ರಿಗಿಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎರಡ್ ಸಾವಿರದ ಹದ್ ಕೆ ಯಡಿಯೂರಪ್ಪ ಪಿ ಕಟ್ಟಿದಾಗ ಇದೇ ಈಶ್ವರಪ್ಪ ಮೂರನೇ ಪ್ಲೇಸು ಸೋತರು ರುದ್ರೇಶ್ ಗೌಡ್ರು ಇವರ ಟು ರನ್ನರ್ ಅಪ್ ಆಗ ಪ್ರಸನ್ನ ಕುಮಾರ್ ಗೆದ್ದಿದ್ದು ಲಾಸ್ಟ್ ಟೈಮು ಹಟೈ ಹಿಡ್ ಕೂತಿದ್ರು ರುದ್ರೇಶ ಗೌಡ್ರೇ ಕುಣಿ ನಂಗೆ ಟಿಕೆಟ್ ಅಂತ ಬಡಪ್ಪ ಎಮ್ ಎಲ್ ಇವ್ರು ಕೊಡ್ತೀವಿ ಅಂತ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಸೊ ಹಾಗಾಗಿ ಈಶ್ವರಪ್ಪ ತಾನೇ ಸ್ವತಂತ್ರವಾಗಿ ಗೆಲ್ಲಲಾಗದಂತ ನಾಯಕ ಅಷ್ಟು ವರ್ಷ ರಾಜಕೀಯ ಮಾಡಿ ಮಾಡಿದ್ರು ಕೂಡ ಸೊ ದುರಂತ ಸಮ್ ಟೈಮ್ ಪಕ್ಷ ಅವ್ರಿಗೆ ಅಧಿಕಾರ ಕೊಡ್ತು ಎಲ್ಲ ಕೊಡ್ತು ಆದರೆ ಆ ಅದನ್ನ ವಿಸ್ತಾರ ಮಾಡುವಂತ ಮಹತ್ವಾಕಾಂಕ್ಷಿ ಆಗಿರ್ಲಿಲ್ಲ ಈಶ್ವರಪ್ಪ ಸ್ವಲ್ಪ ಎಷ್ಟೋ ಜನ ರಾಜಕೀಯದಲ್ಲಿ ವ್ಯವಸಾಯ ಮಾಡಿ ವಿಧಾನಸೌಧ ಮೆಟ್ಲತ್ತಲ್ಲ ಆದ್ರಿಗೆಲ್ಲ ಸುಲಭವಾಗಿ ಸಿಕ್ಬಿಡ್ತು ಈಶ್ವರಪ್ಪಂಗೆ ಎಲ್ಲ ಸುಲಭವಾಗಿ ಸಿಗತ್ತೆ ಅನ್ಕೊಂಡು ಸಿಗಕ್ಕಾಗ್ಲಿಲ್ಲ ಪಾಪ ಎರಡ್ ಸಾವಿರದ ನಾಲ್ಕರಿಂದ ಸಂತೆ ಮರಳಿ ಸೋತಂತ ಎ ಆರ್ ಕೃಷ್ಣಮೂರ್ತಿ ಅವ್ರ ವಿಧಾನಸೌಧಕ್ಕೂ ಬರಕಾಗ್ಲಿಲ್ಲ ಆಗಲಿಲ್ಲ ಲೋಕಸಭೆಗೆ ಹೋಗಕ್ಕಾಗಲಿಲ್ಲ ಎರಡ್ ಸಾವಿರದ ಒಂದು ಓಟಲ್ ಸೋತಿದ್ದು ಎ ಆರ್ ಕೃಷ್ಣಮೂರ್ತಿ ಮರಳಲ್ಲಿ ಧ್ರುವ ಅಪೋಸಿಟ್ ಅದಾದ್ಮೇಲೆ ಎರಡು ಮೂರು ಸಾವಿರ ಲೋಕಸಭೆಗೆ ನಿಂತವ್ರು ಸೋತವ್ರೆ ವಿಧಾನಸಭೆಗೆ ನಿಂತವ್ರು ಸೋತವ್ರೆ ಸೊ ಹಿಂಗೆ ಕೆಲವರು ಹಣೆ ಬರ ಹಂಗಿರುತ್ತೆ ಆದ್ರೆ ಆ ಮಟ್ಟಿಗಿನೂ ಕೂಡ ಎಫರ್ಟ್ ನ ಈಶ್ವರಪ್ಪ ಹಾಕ್ಲಿಲ್ಲ ಹಾಕ್ಲಿಲ್ಲ ಅಂತ ಹೆಂಗ್ ಬೆಳಿಬಹುದಾಗಿತ್ತು ಇವ್ರಾದ್ಮೇಲೆ ಯಾರು ನೆಕ್ಸ್ಟ್ ಎಂ ಅಂದ್ರೆ ಈಶ್ವರಪ್ಪ ಅಂತ ಹೋಗುವ ಆ ಮಟ್ಟ ಪುಷ್ ಮಾಡ್ಬೇಕಾಯ್ತು ಇವರು ನಮ್ ಕರದೇ ಕೊಡ್ತಾರೆ ಅಂತ ನಿಂತ್ಕೊಂಡ್ರು ಆಗ್ಲಿಲ್ಲ ಬಟ್ ಈಶ್ವರಪ್ಪ ತನಗೆ ಸಿಕ್ಕಂತ ಅವಕಾಶಗಳನ್ನ ಬಳಸಿಕೊಳ್ಳದಂತ ಲೀಡರ್ ಯಾರು ಇದ್ರೆ ಬಿಜೆಪಿ ನಲ್ಲಿ ಈಶ್ವರಪ್ಪ ಈಶ್ವರಪ್ಪ ಕೂಡ ಒಬ್ರು ಅಂತವ್ರು ಬಹಳ ಅವ್ರೆ ಈ ಯಾರ ಶೋಕು ಲಿಸ್ಟ್ ಬಹಳ ಐತಿ ಬಿಜೆಪಿಲಿ ಬಿಜೆಪಿ ನಮ್ನ್ ಕೊಡ್ತಾರ ಬಿಡಿ ಸಂಘ ನಿಷ್ಠರು ನಿಷ್ಠೆ ಜೊತೆಗೆ ನಾಯಕತ್ವ ಕೂಡ ಇರಬೇಕು ಅವ್ರು ಯಡಿಯೂರಪ್ಪ ಕೆಜೆಪಿ ಕಟ್ಟಲು ಈಶ್ವರಪ್ಪ ಕೆಜೆಪಿ ಬಿಟ್ಟು ಕೆಜೆಪಿಗೆ ಹೋಗ್ಲಿ ಬಿಜೆಪಿ ನಿಷ್ಠೆ ಏನ ನಿಶ್ಚಯ ಜೊತೆ ನಾಯಕತ್ವದ ಕೆಪಾಸಿಟಿ ಕೂಡ ಇರಬೇಕು ಆದ್ರೆ ನಿಶ್ಚಯ ಇದೆ ಈಶ್ವರಪ್ಪನವ್ರಿಗೆ ಪಾರ್ಟಿ ಬಗ್ಗೆ ಲೀಡರ್ಶಿಪ್ ಇದೆಯಲ್ಲ ಅದು ಅಸಾಧ್ಯ ಮಗ ಕಾಂತೇಶ್ ಬರ್ಬೋದಲ್ಲ ಚರ್ಚೆ ಇತ್ತು ಸಲ ಇದು ಜೆಡಿಎಸ್ ಡಿ ಎಸ್ ಕಾಂಗ್ರೆಸ್ ಆದ್ರೆ ನಂದು ನಮ್ಮ ಅಪ್ಪದ ಕೊಡಿ ಅಂತ ಕೇಳ್ಬೋದು ಬಿಜೆಪಿ ಹಂಗಿಲ್ಲ ನಿಮ್ದು ಆಯ್ತಾ ಹೋಗಿ ಇನ್ ಬರಬೇಕು ಬರ್ಬೇಕು ಅಲ್ಗೆ ನಾವ್ ಹೇಳ್ತೀವಿ ಅಂತ ಆರ್ ಎಸ್ ಎಸ್ ಅವರು ಬಿಜೆಪಿ ಅವ್ರು ಹೇಳ್ತಾರೆ ಸೊ ಕಾಂತೇಶ್ ಬರಬಹುದಾ ಈಗ ಯಡಿಯೂರಪ್ಪ ಆದ್ಮೇಲೆ ವಿಜಯನ ರಾಘವೇನ ಅವ್ರ ಸ್ವಂತ ಬಂದ್ಮೇಲೆ ಏನೋ ಶಕ್ತಿ ಮಾಡ್ಕೊಂಡ್ರು ಆ ಮಟ್ಟಿಗೆ ಏನ್ ಮಾಡ್ಕೊಳ್ಳಿಲ್ಲ ಆಗ್ಲಿಲ್ಲ ನಡೀತಾ ಇದೆ ಹಿಂಗೆ ಎಸ್ ನೆಕ್ಸ್ಟ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ